ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಇವತ್ತು 543 ಸಂಸದರು ಇನ್ನು ಸಂಸದನ ಕಟ್ಟಿ ಸಂಸತ್ತಿನ ಕಟ್ಟಿ ಹತ್ತುವುದಕ್ಕೆ ರೆಡಿಯಾಗಿದ್ದಾರೆ, ತಮ್ಮ ವಿಚಾರಗಳನ್ನು ಹೇಳೋದಕ್ಕೆ ಮುಂದಾಗಿದ್ದಾರೆ, ತಮ್ಮ ಬೇಕಾದ ಕಾನೂನು ತಿದ್ದುವುದಕ್ಕೆ ಅಥವಾ ಕಾನೂನು ಸರಿಪಡಿಸೋದಕ್ಕೆ ಮುಂದಾಗಿದ್ದಾರೆ. ಜನಹಿತ ಕಾಪಾಡೋ ಸಲುವಾಗಿ ಲೋಕ ಕಲ್ಯಾಣಕಾರಕವಾದಂಥ ವಿಷಯಗಳನ್ನು ಎಷ್ಟು ಮಟ್ಟಿಗೆ ಹಂಚ್ತಾರೋ ಅದಕ್ಕಾಗಿ ಮುಂದಾಗಿದ್ದಾರೆ. ಅಥವಾ ಇನ್ನೂ ಈಗಾಗಲೇ 93% ಶೇಕಡ ಕೋಟ್ಯಾಧೀಶರು ಇದ್ದಾರೆ, 93% ಕೋಟ್ಯಾಧೀಶರು ಇದ್ದಾರೆ. ಇನ್ನು ಮುಂದಿನ 5 ವರ್ಷದಲ್ಲಿ ಎಷ್ಟು ಕೋಟಿಗಳು ಗಳಿಸ್ಬೋದು, ಇನ್ನೆಷ್ಟು ಕೋಟಿಗಳು ಹೆಚ್ಚಾಗ್ಬೋದು ಅನ್ನೋ ಲೆಕ್ಕದಲ್ಲಿದ್ದಾರೆ. ಈ ದೇಶವನ್ನು ಆಳೋದಕ್ಕಾಗಿ ಈ ಒಂದು 543 ಜನ ಸಂಸತ್ತನ್ನು ಒಳಹೊಕ್ಕಿದ್ದಾರೆ. ಜನರ ಪ್ರತಿನಿಧಿಯಾಗಿ ಭಾಳ ಪ್ರಮುಖರು ಇವರು ದೇಶದ್ದು. ಈ ದೇಶದ ಕಾನೂನುಗಳನ್ನು, ಈ ದೇಶದ ಜನರನ್ನು, ಈ ದೇಶದ ಏನಪ್ಪ ಅಂತಂದ್ರೆ ಒಂದು ಆಡಳಿತವನ್ನು ತೆಗೆದುಕೊಂಡು ಮುಂದಿನ 5 ವರ್ಷಗಳಲ್ಲಿ ಒಂದು ಆದರ್ಶ ದೇಶವನ್ನಾಗಿ ಮಾಡೋದು ಕೊಟ್ಟಿದ್ದಾರೆ. ಇವರೆಲ್ಲರೂ ಒಂದು ಮಾತಾಡ್ತಾರೆ, ಹೊಸ ನಾಳನ್ನು ಕಟ್ಟುವೆವು ಅಂತ ಹೇಳ್ತಾರೆ. ಕಟ್ಟುತ್ತಾರೋ ಕಟ್ಟಿದಾರೋ ಅನ್ನೋದು ನಾವಿನ ಮುಂದೆ ನೋಡಬೇಕಾಗಿದೆ. ಕಳೆದ 10 ವರ್ಷಗಳಲ್ಲಿ ಮತ್ತು ಅದರ ಹಿಂದಿನ ವರ್ಷಗಳಲ್ಲಿ 75 ವರ್ಷಗಳ ಅಮೃತ ವರ್ಷದಲ್ಲಿ ನಾವಿದ್ದಂಥವರು ಇದನ್ನು ಮೇಲಿನಲ್ಲಿ ಎಲ್ಲ ರಾಜಕಾರಣಿಗಳಿಂದ ಭಾಷಣ ಕೇಳ್ತಾ ಇದ್ದೀವಿ. ಆ ಭಾಷಣಗಳು ಇವತ್ತು ಎಷ್ಟು ಮಟ್ಟಿಗೆ ಸಫಲ ಆಗಿದ್ದಾವೆ, ಅಲ್ಲಿ ಮಾತಾಡಿದಂಥ ಮಾತುಗಳು ಅನ್ನೋದನ್ನು ವಿಚಾರ ಮಾಡಿದಾಗ ಈ ಕಳೆದ 75 ವರ್ಷಗಳಲ್ಲಿ ನಿಧಾನಕ್ಕೆ ಒಂದು ವಿಚಾರ ಶಕ್ತಿಗಳಂಥವರು, ದೇಶದ ಬಗ್ಗೆ ಕಾಳಜಿ ಇದ್ದಂಥವರು, ಸಾಮಾಜಿಕ ಕಾರ್ಯಕರ್ತರು, ಪ್ರಾಮಾಣಿಕರು ಅನ್ನುವಂಥ ಜನ ಕಡಿಮೆ ಆಗ್ತಾ ಬಂದಿದ್ದಾರೆ. ಇವತ್ತು ನಾವು ನೀರುನಂಥವ್ರನ್ನು, ಶಾಸ್ತ್ರಿ ಅಂಥವ್ರನ್ನು, ಅದೇ ಕಾಲಕ್ಕೆ ಅನೇಕ ಶ್ರೇಷ್ಠ ನೀಡಗಳನ್ನು ಕಂಡಂಥ ಇದು ವಲ್ಲಭಭಾಯಿ ಪಟೇಲ್ರಂಥವ್ರನ್ನು, ಹೇಗೂ ಇರಲಿ ಇಂದಿರಾ ಗಾಂಧಿ ಅಂಥವ್ರನ್ನು, ಅದರ ನಂತರ ಬಂದ ಅನೇಕ ಶ್ರೇಷ್ಠ ಒಂದು ವಾಕ್ಪಟುಗಳನ್ನು ಇನ್ನು ಬರ್ಬರ್ತಾ ಬರ್ಬೋದು ಕಡಿಮೆ ಆಗ್ತಾ ಇದ್ದಾರೆ. ಅದರಲ್ಲೂ ಪ್ರಾಮಾಣಿಕರು, ಸಜ್ಜನರು, ಒಂದು ರೀತಿ ಬಹಳ ಬಡತನದ ಮೇಲೆ ಬಂದಂಥವರು, ಲಕ್ಷಗಳ ಒಳಗೆ ಆಸ್ತಿ ಇದ್ದಂಥವರು, ಅವರು ಇರೋದು ಇನ್ನೂ ಭಾಳ ಕಷ್ಟ. ಯಾಕಂದರೆ 20 ಲಕ್ಷಗಳಿಗಿಂತಲೂ ಕಡಿಮೆ ಆದಾಯ ಉಳ್ಳಂತಹ 4 ಜನ ಸಂಸದರು ಇವತ್ತು ಸಂಸತ್ತನ್ನು ಏರ್ಲೇಲಿಕ್ಕೆ ಬಂದಿದ್ದಾರೆ. 4 ಜನ ಅವ್ರು ಇನ್ನು ಮುಂದಿನ 5 ವರ್ಷದಾಗ ಏನು ಕೊಟ್ಟಾಗ್ತಾರೋ ಅಥವಾ ನಿಜವಾಗಿ ಇಷ್ಟು ಉಳಿಸ್ಕೊಂಡು ಹೋಗ್ತಾರೋ ಇದು ಕಡಿಮೆ ಆಗ್ತಾರೋ ಇನ್ನು ನೋಡಬೇಕಾಗ್ತದೆ. ಯಾಕಂದರೆ ಇಲ್ಲಿವರೆಗೆ ಬಂದಂಥ ಇತಿಹಾಸ ನೋಡಿದಾಗ ಇದೆಲ್ಲ ಸುಳ್ಳು ಆಗ್ತಾ ಬಂದ. ಈಗಲೇ ಸಾಕಷ್ಟು ಸಲ ನಾವು ADR ರಿಪೋರ್ಟ್ ಅದನ್ನು ಹೇಳ್ತಾರೆ, ಈಗಲೇ ಹೇಳಿದ್ವಿ ನಾವು ಒಮ್ಮೆ ಟ್ರಾನ್ಸ್ಫರ್ ಹೇಳ್ತಾ ಇದ್ದೀವಿ. ADR ಅಂತಂದ್ರೆ ನಿಮಗೆ ಗೊತ್ತದ, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್, ಪ್ರಜಾಪ್ರಭುತ್ವದ ಒಂದು ಏನಪ್ಪ ಅಂದರೆ ಈ ಸುಧಾರಣೆಗಾಗಿ ಕಂಡುಕೊಂಡಂಥ ಒಂದು ಸಂಘ ಇದು, ಸಂಸ್ಥೆ ಇದು. ಇವರಿದ್ದಂಥವ್ರು ಈಗಾಗಲೇ 7 ಹಂತಗಳಲ್ಲಿ ಎಷ್ಟು ಜನ ಶ್ರೀಮಂತರು, ಎಷ್ಟು ಜನ ಅಪರಾಧಿಗಳು, ಎಷ್ಟು ಜನ ಅಶಿಕ್ಷಿತರು, ಎಷ್ಟೆಷ್ಟು ಜನ ಅನರಕ್ಷತ